ಜಾತ್ಯತೀತ ಪದ ಬಿಡಿ ಎಂದ ಸಿದ್ದುಗೆ ಕುಮಾರಣ್ಣ ಕ್ಲಾಸ್ ಜಾತ್ಯಾತೀತ ಟ್ಯಾಗ್ಲೈನ್ ಇಟ್ಕೊಂಡು ಕುಕ್ಕರ್ ಹಂಚಿದ ಯಾರು ಸ್ಟಾಲಿನ್ ಮಮತಾ ಠಾಕ್ರೆ ಬಿಜೆಪಿ ಭೋಜನ ಉಂಡವರೇ ಅಲ್ವಾ ಸಖತ್ ಇಂಟ್ರೆಸ್ಟಿಂಗ್ ನ್ಯೂಸ್ ಇದು ಜನತಾದಳ ಜಾತ್ಯಾತೀತ ಜೆ ಡಿ ಎಸ್ ಸೆಕ್ಯುಲರ್ ನಮ್ದು ಜಾತ್ಯಾತೀತ ಪಕ್ಷ ಅನ್ನೋದು ಜನತಾದಳದವರ ಮಾತುಗಳು ಹೀಗಾಗಿನೇ ಜೆಡಿಎಸ್ ಅಂತ ಒಂದು ಟ್ಯಾಗ್ಲೈನ್ ಬರೆ ಇಟ್ಕೊಂಡಿದ್ದಾರೆ ದೇವೇಗೌಡರು ಕುಮಾರಸ್ವಾಮಿಗಳು ಈಗ ಜಾತ್ಯಾತೀತ ಜನತಾದಳದವರು ಭಾರತೀಯ ಜನತಾ ಪಾರ್ಟಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿ ಅಂದರೆ ಕೋಮುವಾದಿ ಪಕ್ಷ ಎಲ್ಲ ಸಮುದಾಯಗಳನ್ನು ಒಟ್ಟಾಗಿ ಕರ್ಕೊಂಡು ಹೋಗಲ್ಲ ಅನ್ನೋ ಒಂದು ಆರೋಪ ಬಟ್ ಕುಮಾರಸ್ವಾಮಿ ದೇವೇಗೌಡರು ಪದೇ ಪದೇ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲ ಸಮುದಾಯಗಳು ಎಲ್ಲರನ್ನು ಒಟ್ಟಾಗಿ ಕರ್ಕೊಂಡು ಹೋಗ್ತೀವಿ ನಾವು ಒಂದು ಸಮುದಾಯದ ನಾಯಕತ್ವವನ್ನು ವಹಿಸಿಲ್ಲ ಎಲ್ಲ ಸಮುದಾಯಗಳು ಬೇಕು ಅನ್ನೋದು ದೇವೇಗೌಡರು ಕುಮಾರಸ್ವಾಮಿಗಳ ಮಾತು ಇತ್ತೀಚೆಗೆ ಯಾಕೋ ಕುಮಾರಸ್ವಾಮಿ ಸ್ವಲ್ಪ ಜಾತ್ಯತೀತವಾದವನ್ನು ಪಕ್ಕಕ್ಕಿಟ್ಟು ಹಿಂದುತ್ವವಾಗಿ ಕನ್ವರ್ಟ್ ಆಗ್ತಾ ಇದ್ದಾರಾ ಅನ್ನೋದರ ಚರ್ಚೆ ಆಗ್ತಾಯಿದೆ ಬಟ್ ದೇವೇಗೌಡರು ವಿಚಾರವಾಗಿ ನೋ ನಾನೇನು ಬದುಕಿದ್ದೀನಿ ಬದುಕಿರೋ ವರ್ಗು ಕೂಡ ಮುಸ್ಲಿಮ್ರನ್ನ ಕೈ ಬಿಡಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಈ ನಡುವೆ ಕುಮಾರಸ್ವಾಮಿ ಅವರು ಇಂಟ್ರೆಸ್ಟಿಂಗಾಗಿ ಒಂದು ಸಾಲು ಸಾಲು ಟ್ವೀಟ್ ಮಾಡಿದ್ದಾರೆ ಜಾತ್ಯತೀತ ಪದವನ್ನು ಬಿಡಬೇಕು ಜನತಾದಳದವರು ತಮ್ಮ ಪಕ್ಷದಿಂದ ಅಂತ ಸಿ ಎಂ ಸಿದ್ದರಾಮಯ್ಯವರು ಗುಡುಗಿದರು ಜಾತ್ಯಾತೀತ ಅನ್ನೋ ಒಂದು ಪದ ಇಟ್ಕೊಂಡು ಸಿದ್ಧಾಂತ ಇಲ್ಲ ಜೆ ಡಿ ಎಸ್ಗೆ ಕೋಮುವಾದಿ ಬಿ ಜೆ ಪಿ ಜೊತೆ ಹೋಗಿದ್ದಾರೆ ಮಾನ ಮರ್ಯಾದೆ ಇಲ್ಲ ಇವರಿಗೆ ಅಂತ ಸಿದ್ಧರಾಮಯ್ಯನವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದಕ್ಕೆ ಮಾಜಿ ಸಿ ಎಂ ಕುಮಾರಸ್ವಾಮಿಯವರು ಸಾಲು ಸಾಲು ಟ್ವೀಟ್ ಮಾಡಿ ಒಂದು ರೀತಿ ಮಜಾ ಇದೆ ಟ್ವೀಟು ನೋಡಿ ಹೇಳ್ತೀನಿ ಪೂರ್ತಿ ಎಲ್ಲ ಒಂದು ಕಡೆಯಿಂದ ಹೇಳ್ತೀನಿ ಜಾತ್ಯತೀತ ಎನ್ನುವ ಟ್ಯಾಗ್ಲೈನ್ ಇಟ್ಕೊಂಡು ಜಾತಿ ಸಭೆಗಳನ್ನು ಮಾಡಿ ಕುಕ್ಕರ್ ಇಸ್ತ್ರಿಪೆಟ್ಟಿಗೆ ಹಂಚುವುದು ಜಾತ್ಯತೀತವೇ ಸಿ ಎಂ ಸಿದ್ದರಾಮಯ್ಯವರೇ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು ಅಹಿಂದ ಅಂತ ಹೇಳಿಕೊಂಡು ಧರ್ಮಕ್ಕೊಂದು ಸಮಾವೇಶ ಜಾತಿಗೊಂದು ಸಭೆ ನಡೆಸೋದು ಜಾತ್ಯಾತೀತನ ಸಿ ಎಂ ಸಿದ್ದರಾಮಯ್ಯವರೇ ಹೇಳಿ ಸ್ವಲ್ಪ ಹೇಳ್ತೀರಾ ಸಿದ್ದರಾಮಯ್ಯವರೇ ಅಂತ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ಮುಂದೆ ಹೋಗಿ ಅವರ ಬೆನ್ನು ಅವರಿಗೆ ಕಾಣೋದಿಲ್ಲ ನಾಲಿಗೆಗೂ ಕೂಡ ಮೂಳೆ ಇರೋದಿಲ್ಲ ಸಿ ಎಂ ಸೀಟಲ್ಲಿ ಕೂತರು ಸಿದ್ಧ ಸುಳ್ಳುಗಳಿಗೆ ಕೊರತೆ ಏನೂ ಇಲ್ಲ ಕೋಮುವಾದಿ ಅಂತ ಬಿ ಜೆ ಪಿಯನ್ನು ಹೀಗೆಳೆಯುತ್ತಾ ಈ ಪದದಿಂದಲೇ ರಾಜಕೀಯ ಲಾಭ ಗಿಟ್ಟಿಸಿಕೊಳ್ಳುವ ಡೋಂಗಿ ಸಮಾಜವಾದಿ ನೀವು ಸಿದ್ದರಾಮಯ್ಯವರೇ ನಿಮ್ಗೆ ಹೇಳಿರೋದು ನಿಮ್ಮ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಜಗತ್ ಜಗತ್ ಪ್ರಸಿದ್ಧಿ ಇಂಡಿಯಾ ಎಂಬ ಮೈತ್ರಿಕೂಟದಲ್ಲಿ ಅದೇ ಬಿ ಜೆ ಪಿಯ ಬಿ ಟೀಮ್ಗಳನ್ನು ಇಟ್ಕೊಂಡು ಅಂದರೆ ಬಿ ಜೆ ಪಿಯ ಬಿ ಟೀಮನ್ನು ಇಟ್ಕೊಂಡು ಜೆ ಡಿ ಎಸ್ನವರು ಬಿ ಜೆ ಪಿ ಬಿ ಟಿ ಮಂತವರಲ್ಲ ಅದಕ್ಕೆ ಇಟ್ಕೊಂಡು ಅವುಗಳ ಬಾಲಂಗೋಚಿ ಆಗಿರುವ ಕಾಂಗ್ರೆಸ್ ಪಕ್ಷ ಜಾತ್ಯಾತೀತವೇ ಉತ್ತರ ಕೊಡ್ತೀರಾ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ತಮಿಳ್ನಾಡಿನ ಸಿ ಎಂ ಸ್ಟಾಲಿನ್ ಪಶ್ಚಿಮ ಬಂಗಾಳದ ಸಿ ಎಂ ಮಮತಾ ಬ್ಯಾನರ್ಜಿ ಫಾರೂಕ್ ಅಬ್ದುಲ್ಲಾ ಬಿಹಾರ್ ಸಿ ಎಂ ನಿತೀಶ್ ಕುಮಾರ್ ಆಮೇಲೆ ಹೇಮಂತ್ ಸುರೇನ್ ವೈಕೋ ಮೆಹಬೂಬಾ ಮುಫ್ತಿ ಅಖೈರಿಗೆ ಶಿವಸೇನೆಯ ಉದ್ಧವ್ ಠಾಕ್ರೆ ಇವರೆಲ್ಲರೂ ಕೂಡ ಬಿ ಜೆ ಪಿಯ ಪಡಸಾಲೆಯಲ್ಲಿ ಪೊಗದಸ್ತಾಗಿ ಅಧಿಕಾರದ ಭೋಜನವನ್ನು ಉಂಡವರಲ್ವೇ ಅವರ ಪಕ್ಕ ಕುರ್ಚಿ ಹಾಕ್ಕೊಂಡು ಕೂರಲು ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ ಕುಮಾರಸ್ವಾಮಿ ಅವರು ಲೇವಡಿ ಮಾಡಿದ್ದಾರೆ ಇನ್ನು ಇದೆ ಮಿಕ್ಕಿದೆಲ್ಲ ಆಮೇಲೆ ಹೇಳ್ತೀನಿ ಎರಡು ಸಾವಿರದ ಆರರಲ್ಲಿ ಬಿ ಜೆ ಪಿ ಜೊತೆ ಸರ್ಕಾರ ರಚಿಸಿದ ಏಕೈಕ ಕಾರಣಕ್ಕೆ ಬಿ ಜೆ ಪಿಯ ಬಿ ಟೀಮ್ ಅಂತ ಬಿ ಜಿ ಜೆ ಡಿ ಎಸ್ಗೆ ಮುದ್ರೆ ಹಾಕಿದ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಬಿ ಟೀಮ್ ಜೊತೆ ಸರ್ಕಾರ ರಚಿಸಲು ಮಾನ್ಯ ದೇವೇಗೌಡರು ಮನೆಗೆ ಬಂದು ಸಾಲಾಗಿ ಕೈಕಟ್ಟಿ ನಿಂತ್ಕೊಂಡಿದ್ದೀರಾ ಮರ್ತುಬಿಟ್ರಾ ಛದ್ಮವೇಷಧಾರಿ ಒಳ್ಳೆ ಪದ ಒಳ್ಳೊಳ್ಳೆ ಕನ್ನಡ ಬಳಸೋರ ಕುಮಾರಸ್ವಾಮಿ ಅವರು ಟ್ವಿಟರಲ್ಲಿ ಪಾಪ ಯಾರು ಹೇಳಿದ್ದಾರೆ ಪಾಪ ನಿಮಗೆ ಕೋಮುವಾದ ಜಾತ್ಯ ಅತೀತ ಸಿದ್ಧಾಂತದ ಕನಸು ಈಗ ಬಿದ್ದಿದೆ ನಿಮ್ಮ ರಾಜಕೀಯ ಬದುಕಿಗಾಗಿ ಜಾತಿ ಜಾತಿಗಳನ್ನು ಒಡೆದು ಬೆಂಕಿ ಇಟ್ಟು ಈ ಕೆನ್ನಾಲಗೆಯಲ್ಲೇ ಚಳಿ ಕಾಯಿಸಿಕೊಳ್ಳುವುದಷ್ಟೇ ನಿಮಗೆ ಗೊತ್ತು ಅಂತ ಕುಮಾರಸ್ವಾಮಿ ಫುಲ್ ಟ್ವೀಟ್ ಮೇಲೆ ಟ್ವೀಟ್ ಹಾಕಿ ಬೈದರ ಬೈದೋರೆ ಇನ್ನೂ ಇದೆ ಆಮೇಲೆ ಜಾತ್ಯಾತೀತ ಎನ್ನುವುದು ನಾಲಿಗೆ ಮೇಲಿನ ಮಾತಲ್ಲ ಹೃದಯದ ಆಳದಲ್ಲಿರುವ ನಿಷ್ಠೆ ಸ್ವಾರ್ಥ ರಾಜಕಾರಣವನ್ನೇ ಆಸಿವದ್ದು ಅಧಿಕಾರ ದಾಹವೇ ಆಸು ಒಕ್ಕಾಗಿರುವ ನಿಮಗೆ ಜಾತ್ಯತೀತೆ ಕೇವಲ ಭಾಷಣದ ಸರಕಷ್ಟೇ ಜಾತ್ಯಾತೀತ ಕುರಿತು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್ ಡಿ ದೇವೇಗೌಡರು ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೇವೆ ಅದು ಜನರಿಗೆ ನಿಮ್ಮ ಬದ್ಧತೆ ಅಚಲತೆ ಜಾತ್ಯತೆಯನ್ನು ಪ್ರಶ್ನಿಸುವ ಯೋಗ್ಯತೆ ನಿಮಗೆ ಖಂಡಿತ ಇಲ್ಲ ಈ ಗುಣಗಳು ನಿಮಗೆ ಅನ್ವಯ ಆಗುವುದು ಇಲ್ಲ ಏನಂತೀರಿ ಸಿದ್ದರಾಮಯ್ಯವರೆಂದ ಪ್ರಶ್ನೆಯನ್ನು ಮಾಡಿದ್ದಾರೆ ಸೊ ಇಷ್ಟೆಲ್ಲ ಇದೆ ಯಾಕೆ ಮಾತ ನೀಡಿದ್ದಾರೆ ಅಂದರೆ ಇಲ್ಲಿ ಕೆಲವು ಹೆಸರೆಲ್ಲ ಪ್ರಸವ ಮಾಡಿದ್ದಾರೆ ಸ್ಟಾಲಿನ್ ಡಿ ಎಮ್ ಕೆ ಪಕ್ಷ ಈಗ ಇಂಡಿಯಾ ಮೈತ್ರಿಕೂಟದಲ್ಲಿದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕರುಣಾನಿಧಿ ಇದೇ ಎನ್ ಡಿ ಎ ಮೈತ್ರಿಕೂಟದ ಭಾಗ ಆಗಿದ್ರು ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ವಾಜಪೇಯಿ ಅವರ ಬಿ ಜೆ ಪಿ ಪಕ್ಷಕ್ಕೆ ಡಿ ಎಮ್ ಕೆ ಸಪೋರ್ಟ್ ಮಾಡಿತ್ತು ಆಗ ಕೋಮುವಾದ ಕಾಣಿಸಿಲ್ವಾ ಸ್ಟಾಲಿನ್ ಅಥವಾ ಡಿ ಎಂ ಕೆ ಪಕ್ಷದಲ್ಲಿ ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಕೂಡ ಎನ್ ಡಿ ಎ ಸರ್ಕಾರದಲ್ಲಿದ್ದರು ಮಂತ್ರಿ ಆಗಿದ್ದರು ಅವಾಗ ಕೋಮುವಾದಿ ಆಗಿರಲಿಲ್ವ ಬಿ ಜೆ ಪಿ ಅಥವಾ ಮಮತಾ ಬ್ಯಾನರ್ಜಿ ಕೋಮುವಾದ ಹೋಗಿರಲಿಲ್ವಾ ಹೇಳಿ ಸಿದ್ದರಾಮಯ್ಯ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಎನ್ ಡಿ ಎ ಭಾಗದಲ್ಲೇ ಇದ್ದರು ಎನ್ ಡಿ ಎ ಜೊತೆಯಲ್ಲೇ ಇದ್ದರು ಬಿ ಜೆ ಪಿ ಜೊತೆ ಟೈಅಪ್ ಆಗಿದ್ದರು ಸಿ ಎಮ್ ಆಗಿದ್ದರು ಹೊರಗಡೆ ಬಂದ ತಕ್ಷಣ ಕೋಮುವಾದ ಹೋಗ್ಬಿಡ್ತು ಅವಾಗ ಕೋಮುವಾದ ಆಗಿರಲಿಲ್ವಾ ಬಿ ಜೆ ಪಿ ಮತ್ತು ನಿತೀಶ್ ಕುಮಾರ್ ಆಮೇಲೆ ಮೆಹೂಬ ಮುಫ್ತಿ ಜಮ್ಮು ಕಾಶ್ಮೀರದಲ್ಲೂ ಕೂಡ ಟೈಅಪ್ ಮಾಡ್ಕೊಂಡಿದ್ರು ಬಿ ಜೆ ಪಿ ಜೊತೆಯವರು ಆಗ ಕೋಮುವಾದ ಕಾಣ್ತಿಲ್ವಾ ಉದ್ಧವ್ ಠಾಕ್ರೆ ರೀ ಹಿಂದುತ್ವವಾದಿ ಹಿಂದುತ್ವ ಹಿಂದುತ್ವವೇ ಶಿವಸೇನೆಯ ಅಜೆಂಡ ಬಿ ಜೆ ಪಿ ಜೊತೆ ಬಹುಕಾಲದ ಗೆಳೆಯರು ತುಂಬ ಹಳೇ ಮೈತ್ರಿ ಇವರ್ಯಾರೂ ಕೂಡ ಕೋಮುವಾದಿಗಳಲ್ವೂ ಆಗಿದ್ರೆ ಕೋಮುವಾದಿಗಳ ಜೊತೆ ಮೈತ್ರಿ ಆಗಿರಲಿಲ್ಲ ನಾನು ಬಿ ಜೆ ಪಿಯವರು ಬಿ ಜೆ ಪಿಯ ಪಡಸಾಲೆಯಲ್ಲಿ ಪೊಗದಸ್ತಾಗಿ ಅಧಿಕಾರದ ಭೋಜನ ಉಂಡವರಲ್ಲ ಇವರೆಲ್ಲ ಒಂದು ಕ ಒಂದು ಎಲ್ಲರೂ ಕೂಡ ಬಿ ಜೆ ಪಿ ಜೊತೆ ಟೈಪ್ ಮಾಡ್ಕೊಂಡಂಥವ್ರೆ ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಂಡಂತವ್ರೆ ಇವತ್ತು ಬೇರೆ ಬೇರೆ ಕಾರಣಗಳಿರ್ಬೋದು ಅವತ್ತು ಮೈತ್ರಿ ಆದಾಗ ಅಧಿಕಾರ ಅನುಭವಿಸಿದಾಗ ಬಿ ಜೆ ಪಿ ಪಕ್ಷ ಕೋಮುವಾದ ಕಾಣಿಸಿರಲ್ವ ಇವ್ರಿಗಾಗಿದ್ರೆ ನೀವು ಜಾತ್ಯಾತೀತ ಬಗ್ಗೆ ಮಾತನಾಡ್ತೀರಾ ಸಿದ್ಧಾಂತ ತತ್ವದ ಬಗ್ಗೆ ಮಾತಾಡ್ತೀರಾ ನೀವು ಅಂತ ಸಿದ್ದರಾಮಯ್ಯನವರಿಗೆ ಫುಲ್ ತರಾಟೆಗೆ ತೆಗೆದುಕೊಂಡರೆ ಮಾಜಿ ಸಿ ಎಂ ಕುಮಾರಸ್ವಾಮಿಯವರು ಕುಮಾರಸ್ವಾಮಿ ಹೇಳೋದು ನಿಜನೇ ಇವತ್ತು ಜಾತ್ಯಾತೀತರು ರೀ ಜಾತ್ಯತೀತರು ಜಾತ್ಯಾತೀತ ಅನ್ನೋ ಪದಕ್ಕೆ ಖಂಡಿತವ್ರು ಕೂಡ ಅರ್ಥ ಇಲ್ಲ ಇವತ್ತು ಎಲ್ಲರೂ ಕೂಡ ತಮ್ಮ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಾರೆ ಬಿ ಜೆ ಪಿ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಕಾಂಗ್ರೆಸ್ ಆಗಿರಲಿ ನಮ್ಮ ಅಪ್ರಾಣೇ ಕುಮಾರಸ್ವಾಮಿ ಸಿ ಎಂ ಆಗಲ್ಲ ಯಡಿಯೂರಪ್ಪ ಸಿ ಎಂ ಆಗಲ್ಲ ಅಂದಿದ್ರಪ್ಪ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣಾ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಇದೇ ಸಿದ್ದರಾಮಯ್ಯವರು ಕುಮಾರಸ್ವಾಮಿ ಸಿ ಎಂ ಮಾಡಲಿಲ್ವಾ ಕೈ ಕಟ್ಕೊಂಡು ದೇವೇಗೌಡರ ಮನೆಗೆ ಹೋಗಿ ಸೋತರು ಅಂದರೆ ಅಧಿಕಾರ ಬೇಕಿತ್ತಷ್ಟೇ ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ ಎಂಬತ್ತು ಸ್ಥಾನಕ್ಕೆ ಕುಸಿತು ಸಿದ್ದರಾಮಯ್ಯವರು ಸಿ ಎಂ ಆಗಿದ್ದಾಗ ಪಾಪ್ಯುಲರ್ ಸಿ ಎಮ್ ಅವಾಗ ಹದಿಮೂರಿಂದ ಹದಿನೆಂಟು ಜನ ಬಿ ಜೆ ಪಿಗೆ ಮ್ಯಾಂಡೇಟ್ ಕೊಟ್ಟರು ನೂರ ನಾಲ್ಕು ಸ್ಥಾನ ಕೊಟ್ಟಿದ್ರು ಬಟ್ ಕುಮಾರಸ್ವಾಮಿ ಸಿ ಎಮ್ ಮಾಡಿದ್ರು ಏಯ್ ಪಕ್ಷಪ್ಪ ಪಕ್ಷ ಅಧಿಕಾರ ಬೇಕು ಅಧಿಕಾರ ಬೇಕು ಅಂತ ಅವಾಗ ಯಾವ ಜಾತ್ಯಾತೀತತೆ ಇತ್ತು ಇದೇ ಸಿದ್ದರಾಮಯ್ಯವರು ಜೆ ಡಿ ಎಸ್ ಬಿ ಜೆ ಪಿ ಬಿ ಟೀಮ್ ಬಿ ಟೀಮ್ ಬಿ ಟೀಮ್ ಅಂತ ಕರೆದ್ರಪ್ಪ ಮತ್ತು ಆ ಬಿ ಜೆ ಪಿಯ ಬಿ ಟೀಮ್ಗೆ ಹೋಗಿ ಅಧಿಕಾರ ಕೊಟ್ಟ್ರಿ ಆವಾಗ ಜೆ ಡಿ ಎಸ್ ಜಾತ್ಯತೀತ ಪಕ್ಷ ಆಗಿತ್ತಾ ಚೆನ್ನಾಗಿತ್ತಾ ಎಲ್ರಿಗೂ ಅಧಿಕಾರನೇ ಕುಮಾರಸ್ವಾಮಿ ಆಗಲಿ ಸಿದ್ದರಾಮಯ್ಯ ಆಗಲಿ ಇನ್ನೊಬ್ಬರಾಗಿರಲಿ ಅಧಿಕಾರ ಅಧಿಕಾರ ಜಾತ್ಯಾತೀತ ಅನ್ನೋದು ಬರೀ ಹೆಸರಿಗಷ್ಟೆ ಮಾತಿಗೆ ಬಿ ಜೆ ಪಿಗೂ ಇದು ಅನ್ವಯ ಆಗುತ್ತೆ ನಾವು ಹಿಂದುತ್ವ ಹಿಂದುತ್ವದ ಅಖಂಡ ಪಂಡಿತರು ನಮ್ಮದು ಹಿಂದುತ್ವ ಹಿಂದುತ್ವ ಅಲ್ಲೋ ಅಧಿಕಾರ ಅಷ್ಟೇ ಹಿಂದುತ್ವ ಹಿಂದುತ್ವ ಅಂತ ಹೇಳ್ತೀವಪ್ಪ ಈ ಹಿಂದುತ್ವಕ್ಕಾಗಿ ಪ್ರಾಣ ಬಿಡ್ತಕ್ಕಂಥ ಯಾರು ಬಿಡ್ತಿದ್ದಾರೆ ಅಮಾಯಕ ಬಡ ಯುವಕರು ಎಮ್ ಎಲ್ ಎ ಮಗ ಎಂ ಪಿ ಮಗ ಮಿನಿಸ್ಟ್ರ್ ಮಗ ಹೋರಾಡಲಿ ಹಿಂದುತ್ವಕ್ಕಾಗಿ ಯಾರು ಹೋರಾಡಲ್ಲ ಎಲ್ಲ ವಿದೇಶದಲ್ಲಿ ಆರಾಮಾಗಿ ಎಜುಕೇಷನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಒಂದು ಕಂಪ್ನಿ ಕಟ್ಕೊಂಡು ದಿಲ್ದಾರಾಗ ಆರಾಮಾಗಿರ್ತಾರೆ ನೆಕ್ಸ್ಟು ಎಮ್ ಎಲ್ ಎನೂ ಎಮ್ ಪಿಗೂ ಟಿಕೆಟ್ ತಗೊಳ್ತಾರೆ ಬಿ ಜೆ ಪಿಯಲ್ಲೂ ಆಗ್ತಿರೋದು ಅದನ್ನೇ ಜಾತ್ಯಾತೀತ ಅನ್ನೋ ಒಂದು ಪದ ಬರೀ ರಾಜಕಾರಣ ಅಷ್ಟೇ ಹೇಳಿ ಏನು ಹೇಳ್ತೀರಾ ನೀವು ನೋಡಿದಿರ ಕಮೆಂಟ್ ಮಾಡಿ ಯಾರು ನಿಜವಾದ ಜಾತ್ಯತೀತರು ಯಾವ ಪಕ್ಷ ಜಾತ್ಯಾತೀತ ಪಕ್ಷ ಇದೆ ಯಾರು ನಾಯಕರು ಕಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ